ಫೋನ್ ನಂದು. ಓಕೆ ಥ್ಯಾಂಕ್ ಯು. ಏ ಇಲ್ಲೇನಾದ್ರೂ ಎಕ್ಸಿಬಿಷನ್ ನಡೀತಿದ್ಯಾ? ಏನೋ ಸಂಬಂಧಿಕರ ಮನೆ ವಿಶೇಷಕ್ಕೆ ಎಲ್ಲರನ್ನೂ ಕರೆದಂಗೆ ಒಂದೊಂದೇ ಟಿಕೆಟ್ನ ಕರೆಸ್ತಿದ್ಯಾ? ಅಯ್ಯೋ ಹಂಗೇನು ಇಲ್ಲ ಮಿಸ್ಟರ್ ಕಾವಲ್ಗಾರ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅವರೆಲ್ಲ ನನ್ನ ಒಳ್ಳೆ ಸ್ನೇಹಿತರು, ನನ್ನ ನೋಡದೆ ಅವ್ರ ಕೈಯಲ್ಲಿ ಒಂದೇ ಒಂದು ನಿಮಿಷ ಕೂಡ ಇರಕ್ಕಾಗಲ್ಲ. ಇಲ್ಲಿ ಬರೋರು ಯಾರು ಜೀವಂತವಾಗಿ ಹೊರಗೆ ಹೋಗೋದೇ ಇಲ್ಲ. ಇದು ಒನ್ ವೇ ಓನ್ಲಿ ಎಂಟ್ರಿ ಅಷ್ಟೇ, ನೋ ಎಕ್ಸಿಟ್. ಇವನೇ ರೋಡ್ ಟಾರ್ ಹಾಕೊಂಡ್ ಹೇಳ್ತಾನೆ ಎಕ್ಸಿಟ್ ನೋ ಎಂಟ್ರಿ ಅಂತ. ಯೋ ಮುತ್ತಣ್ಣ, ಯಾಕಪ್ಪ ಹೀಗೆ ಎಲ್ಲರನ್ನು ಕರೆಸಿಯಲ್ಲಿ ಗುಡ್ಡೆ ಹಾಕ್ತಿದ್ಯಾ? ನಾನ್ ಅನ್ಭವಿಸಿದ್ದೀನಿ, ಎಲ್ಲರೂ ಅನ್ಭವಿಸೋದ್ ಬೇಡವಾ ಮಹೇಂದ್ರ? ಅದಕ್ಕೆ ತುಂಬಾ ಒಳ್ಳೆ ಮನಸ್ಸು ಕಣಯ್ಯ ನಿಂದು. ಈ ಕರಿ ನನ್ ಮಗ ಬೇರೆ ನನ್ನ ನೋಡಿ ಕೂಡಲೇ ಗನ್ ಎತ್ ಬಿಡ್ತಾನಪ್ಪ. ಏನೂ ಇಲ್ಲ, ನನ್ನ ಜೀವನದಲ್ಲಿ ಹೀಗೆಲ್ಲ ನಡೆಯುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ದೈವ ನಂಬಿಕೆನ ಮೂಢ ನಂಬಿಕೆ ಅನ್ಕೊಂಡಿದ್ದೆ ನಾನು, ಆದರೆ ಅದನ್ನು ದಾಟಿ ನಿನ್ನ ಜೊತೆ ಸೇರಿದಾಗ್ಲಿಂದ ಎಷ್ಟೋ ನಂಬೋಕೆ ಆಗದೆ ಇರೋ ಅಮಾನುಷ್ಯ ವಿಷಯಗಳನ್ನೆಲ್ಲ ನಾನು ನೇರವಾಗಿ ನೋಡ್ತಾ ಇದ್ದೀನಿ. ನೀವು ಅಗತ್ಯಕ್ಕಿಂತ ಜಾಸ್ತಿ ದೇವ್ರನ್ನ ಕಿಂಡಲ್ ಮಾಡಿದ್ದೀರಾ, ಅದಕ್ಕೆ ನಿಮ್ಮ ಬಾಯಿಂದನೇ ನೀವು ಮಾಡಿದ್ದೆಲ್ಲ ತಪ್ಪು ಅಂತ ಹೇಳಿಸೋದಿಕ್ಕೆ ಆ ಅಮ್ಮನವರು ನಿಮ್ಮನ್ನ ನನ್ನ ಜೊತೆ ಕಳಿಸಿರೋದು. ಹಲೋ, ಇದು ನೀನ್ ಅನ್ಕೊಂಡ ಹಾಗೆ ಅಮ್ಮನವರು ಇನ್ಯಾರೋ ಕಳಿಸಿದ್ದಲ್ಲ, ಇದು ನಾನು ನಿನ್ ಮೇಲಿಟ್ಟಿರೋ ಪ್ರೀತಿಯಿಂದಾಗಿ. ನನ್ನ ಪ್ರೀತಿಗೆ ಏನೂ ಆಗ್ಬಾರ್ದು ಅಂತ ನಾನಾಗೆ ಆಸೆ ಪಟ್ಟೆ ಈ ಕಷ್ಟನೆಲ್ಲ ಅನುಭವಿಸ್ತಾ ಇರೋದು. ಇದೆಲ್ಲ ನಿನ್ನೊಬ್ಬಳಿಗೋಸ್ಕರ ಅಷ್ಟೇ. ಅವನಿಲ್ದೆ ಒಂದ್ ಹಲ್ಲು ಹುಟ್ಟೋದಿಲ್ಲ ಅಂತ ನೀವ್ ಓದಿಲ್ವಾ? ನಡೀತಿರೋ ಎಲ್ಲ ವಿಷಯನು ಮೊದ್ಲೇ ತೀರ್ಮಾನ ಮಾಡಿರೋದು. ಅದ್ ನಡೆದಾಗ್ಲೇ ಅದನ್ನ ನಾವು ವಿಧಿ ಹಣೆ ಬರ ಅಂತನೂ ಹೇಳ್ತೀವಿ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಪಾಪ ಪುಣ್ಯನೇ ಈ ಜನ್ಮದಲ್ಲಿ ನಮ್ಮ ಕಷ್ಟ ಸುಖ ಅಂತ ನಮಗ್ ಜೀವನದಲ್ಲಿ ಬಂದ್ ಸೇರಿರೋದು. ಹಂಗ್ ನೋಡಿದ್ರೆ ಈ ಪ್ರಪಂಚದಲ್ಲೇ ತುಂಬಾ ಪಾಪಗಳನ್ನ ಮಾಡಿರೋದು ನಾವಿಬ್ರೆ ಆಗಿರುತ್ತೆ. ಏನ್ ಶಕ್ತಿ ಹಾಗೆ ನೋಡ್ತಾ ಇದ್ಯಾ? ಅಷ್ಟು ಕಷ್ಟ ಪಡ್ತಿದೀವಿ ನಾವು, ಅದನ್ನೇ ನಾನು ನಿನ್ ಸ್ಟೈಲಲ್ಲಿ ಹೇಳಿದ್ದು. ಹಿಂಗೆ ಮಾತಾಗ ಮಾತ್ ಮಾತಾಡ್ತಿದ್ರೆ ಆಮೇಲೆ ನಿಮ್ ಕಷ್ಟನ ಯಾರಿಂದಲೂ ತಡೆಯಕ್ಕಾಗಲ್ಲ. ಹಾಗೆಲ್ಲ ಹೇಳ್ಬೇಡ ಶಕ್ತಿ, ನನ್ ಕಷ್ಟನ ತೀರಿಸ್ಕೊಳ್ಳೋದಕ್ಕೆ ನನಗೊಂದ್ ದಾರಿ ಇದೆ. ಹಾಗ ಏನ್ ದಾರಿ ಅದು? ನೀನೇ. ನಿನ್ನ ನೋಡ್ಕೊಂಡಿದ್ರೆ ಸಾಕು, ನನ್ನೆಲ್ಲ ಕಷ್ಟಗಳು ದೂರ ಹೊರಟೋಗುತ್ತೆ. ನಾನೇನಾದ್ರೂ ಕಾಮಿಡಿ ಪೀಸ್ ತರ ಕಾಣಿಸ್ತಾ ಇದೀನಾ? ಇಲ್ಲ ಇಲ್ಲ, ನೋಡೋಕೆ ಒಳ್ಳೆ ಬಾಹುಬಲಿ ತರ ಇದ್ದೀರಾ. ಓಹೋ ಹಾಗಾ? ನಾನ್ ಬಾಹುಬಲಿ ಆದ್ರೆ ನೀನ್ ನನ್ನ ಪ್ರೇಮಿ ದೇವಸೇನ. ಶಕ್ತಿ ಇನ್ನೊಂದ್ಸಲ ನೋಡ್ಬಾ ಇಲ್ಲಿ. ಏನ್ ಶಕ್ತಿ ಇದು? ರೀ ಇದೇ ರೀ ನಾವ್ ಹುಡುಕ್ತಿದ್ದ ದಾರಿ. ಈ ಖಡ್ಗನ್ ಕೊಟ್ಟು ಇದೇ ನಾವ್ ಹೋಗ್ಬೇಕಾದ ಮತ್ತೊಂದ್ ಬಾಗ್ಲಿ ಇರೋ ದಾರಿ ಅಂತ ಅವ್ರು ಹೇಳಿದ್ತಾನೆ. ನಾವೇ ಅದನ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇಷ್ಟೊತ್ತು ನಾವ್ ಬೇರೆ ಏನೋ ಯೋಚನೆ ಮಾಡ್ತಿದ್ವಿ. ಸರಿ, ಇದ್ರಲ್ಲಿರೋ ಚಿತ್ರನ ಇಟ್ಕೊಂಡು ನಾವೇನಂತ ಅರ್ಥ ಮಾಡ್ಕೊಳ್ಳೋದು? ಇಲ್ ನೋಡಿ, ಇದ್ರಲ್ಲಿ ಕೆತ್ತಿರೋ ಚಿತ್ರಗಳೇ ನಾವ್ ಕಂಡು ಹಿಡಿದು ಹೋಗ್ಬೇಕಾ ಜಾಗಕ್ಕಿರೋ ಲಕ್ಷಣಗಳು. ಇಲ್ ನೋಡಿ, ಇಲ್ ಕಾಣಿಸ್ತಿರೋ ಈ ಬೆಟ್ಟ ನಾವ್ ಹೋಗ್ಬೇಕಾದ ದಾರಿ ತೋರಿಸ್ತಿದೆ. ಈ ಕೆರೆ ನಾವ್ ಹೋಗ್ಬೇಕಾದ ದಾರಿಯಲ್ಲಿ ಸಿಗೋ ಕೆರೆನೂ ಆಗ್ಬೋದು. ಈ ಮರಗಳು ಕಾಡನ್ನ ಬಿಂಬಿಸ್ತಿವೆ, ಹಾಗಂದ್ರೆ ನಾವ್ ನಿಂತಿರೋ ಈ ಜಾಗನೇ ಆ ಕಾಡು. ಈ ಕೆರೆನ್ ದಾಟಿ ಆ ಬೆಟ್ಟ ಇರೋ ಕಡೆಗೆ ಹೋದ್ರೆ
ಮುಂದಿನ ಬಾಗ್ಲು ಅಲ್ಲಿ ಸಿಗ್ಬೋದು. ಸರಿ, ಈಗೇನ್ ಮಾಡೋದ್ ನಾವು? ಇಷ್ಟೊತ್ತು ದಾರಿ ಕಾಣಿಸ್ದೆ ತಾನೆ ನಾವಿಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ಈಗ ದಾರಿ ಗೊತ್ತಾಯ್ತಲ್ಲ, ಹೀಗೆ ಹುಡ್ಕೊಂಡು ಹೋಗೋದಷ್ಟೇ. ಹೋಗ್ಬೋದು, ಆದ್ರೆ ಬೆಳಗಾದ್ಮೇಲೆ ಹೋಗೋಣಲ್ವಾ? ಈ ಕತ್ಲಲ್ಲಿ ಕಾಡಿನ ದಾರಿಯಲ್ಲಿ ಹೋಗೋದು ಅಷ್ಟು ಒಳ್ಳೇದಲ್ಲ. ಈಗ ಹೋಗೋಣ ಬನ್ನಿ. ನಾನು ಹೇಳೋ ಯಾವುದನ್ನು ಕೇಳಬಾರ್ದು ಅಂತ ನಿರ್ಧಾರ ಮಾಡಿರೋ ಹಾಗಿದೆ ಇವಳು. ಇವಳನ್ನ ಬದಲಾಯಿಸೋಕಾಗೋದೇ ಇಲ್ಲ. ಏನ್ ಮಾಡೋದು, ಲವ್ ಮಾಡಿದೀವಲ್ಲ. ಬನ್ನಿ. ಬಂದೆ ಬಂದೆ. ಡಾಕ್ಟ್ರು ಅವ್ರ ಅಪ್ಪ ಅಮ್ಮನ್ಗೆ ಶಕ್ತಿನ ಪರಿಚಯ ಮಾಡಿಸ್ಬೇಕು ಅಂತ ಶಕ್ತಿನ ಕರ್ಕೊಂಡು ಹೋದ್ರು. ಆದ್ರೆ ಇನ್ನೂ ಅವ್ರು ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಬೇರೆ ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಿಲ್ಲದೆ ತುಂಬಾ ಭಯ ಆಗ್ತಿದ್ಯಲ್ಲ. ಹೆದರ್ಕೋಬೇಡಮ್ಮ, ಬಾ ಬರ್ಲಿ. ಏನು ವಿಷಯ ಅಂತ ಡೈರೆಕ್ಟ್ ಆಗಿ ಕೇಳ್ತಿಳ್ಕೋಣ. ಲಕ್ಷ್ಮಿ, ಭಾವ ಬಂದ್ರು. ಎದ್ದಳಮ್ಮ, ಹುಷಾರು. ಏನಂದ್ರೆ ಏನ್ರಿ ಏನ್ರಿ, ಶಕ್ತಿ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಯಾಕೆ ಸುಮ್ಮನಿದ್ದೀರಾ, ಮಾತಾಡಿ. ಇಲ್ಲ ಲಕ್ಷ್ಮಿ, ಅವಳು ಎಲ್ಲಿಗೆ ಹೋದ್ಲು, ಯಾವ ಪರಿಸ್ಥಿತಿಗಳು ಅಂತ ಏನು ಗೊತ್ತಾಗ್ಲಿಲ್ಲ. ನಿಜ ಹೇಳಬೇಕು ಅಂದ್ರೆ ಅವಳು ನಮ್ಮ ಹತ್ರ ಸುಳ್ಳು ಹೇಳಿ ಬೇರೆ ಯಾವುದೋ ಪ್ಲಾನ್ ಮಾಡಿಕೊಂಡೆ ಇಲ್ಲಿಂದ ಹೋಗಿದ್ದಾಳು ಅವಳು. ಸರಿ, ಡಾಕ್ಟರ್ಗೆ ಫೋನ್ ಮಾಡಿ ನೋಡಿದ್ರ? ನಾನು ಎಷ್ಟೋ ಸಲ ಟ್ರೈ ಮಾಡಿ ನೋಡಿದೆ, ಅವ್ರ ಫೋನು ರೀಚ್ ಆಗ್ತಿಲ್ಲ. ಹಾಗಾದ್ರೆ ಏನೋ ನೆಟ್ವರ್ಕ್ ಸಿಗದೆ ಇರಬಹುದು. ಮತ್ತೆ ಈಗ ಒಂದ್ಸಲ ಫೋನ್ ಮಾಡಿ ನೋಡಿ, ಲೈನ್ ಕನೆಕ್ಟ್ ಆಗುತ್ತಾ ಅಂತ ನೋಡ್ಬೋದಲ್ಲ. ನಿನ್ನ ಆಸನ ನೋಡಬೇಕು. ಇಲ್ಲ ಲಕ್ಷ್ಮಿ, ಫೋನ್ ಹೋಗ್ತಾ ಇಲ್ಲ. ಫೋನ್ ಕೂಡ ಸಿಗದೆ ಇರೋಷ್ಟು ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಾಗ್ತಿಲ್ವಲ್ಲ. ಅವಳನ್ನ ಹೇಗೆ ಹುಡುಕೋದು ಅಂತಾನು ಗೊತ್ತಾಗ್ತಿಲ್ವಲ್ಲ. ದೇವ್ರೆ, ನನ್ನ ತಲೆನೇ ಸಿಡ್ದು ಹೋಗೋ ಆಗ್ತಿದೆ. ಅಕ್ಕ, ನೀನ್ ಅವಳಿಗೆ ತುಂಬಾ ಜಾಸ್ತಿ ಸಲಿಗೆ ಕೊಟ್ಬಿಟ್ಟಿದ್ಯ, ಅದಕ್ಕೆ ಅವಳು ಇಷ್ಟಕ್ಕೆ ಅವಳು ಊರು ಸುತ್ತಕ್ಕೆ ಹೋಗಿದ್ದಾಳೆ. ನೀ ಅವಳನ್ನ ಆರಾಮದಲ್ಲೇ ಕಂಟ್ರೋಲ್ ಇಟ್ಕೊಂಡಿದ್ರೆ ಮನ್ಸಲ್ಲಿ ಒಂದ್ ಭಯ ಇರೋದು, ಹೆದರ್ಕೊಂಡು ಅವಳು ಇಲ್ಲೇ ಇರ್ತಿದ್ಲು. ನೀನ್ ಅವಳನ್ನ ಮಗಳು ಅನ್ಕೊಂಡು ಅಕ್ಕರೆ ತೋರಿಸಿದ್ದಕ್ಕೆ ಅವಳು ನಿಮ್ ಹತ್ರನೇ ಸುಳ್ಳು ಹೇಳಿ ಆ ಡಾಕ್ಟರ್ ಜೊತೆ ಎಲ್ಲೋ ಹೋಗಿದ್ದಾಳೆ. ಇದನ್ನೆಲ್ಲ ಎಲ್ಲಿ ಹೋಗಿ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ನಮ್ಮ ಮನೆ ಏನೋ ಛತ್ರಾನೋ ಧರ್ಮ ವಸತಿನೋ ಅಲ್ಲಕ್ಕ, ಪಾರಂಪರ್ಯಗಳಿಂದ ತುಂಬಾ ಗೌರವದಿಂದ ಬದುಕಿದೀವಿ. ಒಂದ್ ವಯಸ್ಸು ಹುಡುಗಿ ನಮ್ಮನೆಯಲ್ಲಿ ನೆಲೆ ಹುಡ್ಕೊಂಡು ಬಂದಿದ್ದಾಳಂತಾನೆ ನೀವು ಅನುಕಂಪ ಪಟ್ಟು ಅವಳನ್ನ ಕೆಲಸದೊಳಾಗಿ ಸೇರಿಸ್ಕೊಂಡ್ರಿ. ನೀವು ಅವಳನ್ನ ಅದೇ ಜಾಗದಲ್ಲಿ ಇಟ್ಟಿದ್ರೆ ಇವತ್ ಯಾವ ತೊಂದರೆನೋ ಬರ್ತಿರ್ಲಿಲ್ಲ. ನೀನ್ ಅವಳಿಗೆ ಅಗತ್ಯಕ್ಕಿಂತ ಜಾಸ್ತಿ ಅಕ್ರೆ ತೋರಿಸಿದ್ದಕ್ಕೆ ನನ್ನನ್ನು ಕೇಳೋಕೆ ಯಾರು ಇಲ್ಲ ಅಂತ ಅನ್ಕೊಂಡು ಹಗ್ಗ ಕಟ್ತಾ ಇರೋ ದನದಂಗೆ ಎಲ್ಲಂದ್ರಲ್ಲಿ ಓಡಾಡ್ಕೊಂಡಿದ್ದಾಳೆ. ಅವಳು ಹಿಂಗೆಲ್ಲ ಅವಳಿಗೆ ಇಷ್ಟ ಬಂದಂಗೆ ಓಡಾಡ್ಕೊಂಡಿದ್ರೆ ನಮ್ಮ ಕುಟುಂಬಕ್ಕೆ ಕೆಟ್ಟ ಹೆಸರು, ಮರ್ಯಾದೆ ಹೋಗೋದು. ನನ್ನ ಮಗಳಿಗೂ ಅವಳದೇ ವಯಸ್ಸು, ಅವಳು ಎಲ್ಲಿ ಹೋಗ್ತಾಳೆ ಯಾರ ಜೊತೆ ಹೋಗ್ತಾಳೆ ಅಂತ ಎಲ್ಲ ವಿಷಯನೂ ನನ್ನ ಹತ್ರ ಹೇಳತಾನೆ ಹೋಗ್ತಾಳೆ. ಒಂದ್ ವೇಳೆ ನಾವು ಮನೇಲಿ ಇಲ್ಲ ಅಂದ್ರು ಫೋನಲ್ಲಾದ್ರೂ ವಿಷಯ ಹೇಳ್ತಾಳೆ ತಾನೆ. ನನ್ನ ಮಗಳಂಗೆ ಶಕ್ತಿನೂ ನಿಮ್ಮ ಹತ್ರ ಎಲ್ಲ ವಿಷಯನೂ ಹೇಳ್ಬೇಕು ತಾನೆ. ಹಂಗೆ ಹೇಳದೆ ಹೋಗಿರ್ದಾಳಂದ್ರೆ ಅದಕ್ಕೇನರ್ಥ? ಅವಳು ನಿಮ್ಮನ್ನ ಇಲ್ಲಿ ಯಾರನ್ನು ಪೂರ್ತಿಯಾಗಿ ನಂಬ್ತಿಲ್ಲ ಅಂತ ತಾನೆ ಅರ್ಥ? ಅವಳು ಎಂತವಳು ಅಂತ ಈಗ್ಲಾರು ಅರ್ಥ ಆಯ್ತಾ? ಸ್ವಲ್ಪ ಕಠಿಣವಾಗಿ ಹೇಳಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಅವಳು ವಯಸ್ಸಿರೋ ಹುಡುಗಿ, ನಾಳೆ ಯಾವ್ದಾದ್ರು ನಡಿಬಾರ್ದು ನಡೆದು ಹೋದ್ರೆ ನಾವೇ ಅದು ಕುತ್ರ ಹೇಳ್ಕೊಂಡು ಕುತ್ಕೋಬೇಕು. ಹಾಗಾಗಿ ಎಲ್ಲರೂ ಅವ್ರಿಗೆ ವಾರ್ನಿಂಗ್ ಕೊಡೋದೇ ಒಳ್ಳೇದು ಅನ್ಸುತ್ತೆ, ಅದೇ ಸರಿಯಾಗಿರೋದು. ಅವಳು ಯಾವತ್ತಿ ಮನೆ ಕಾಲಿಟ್ಲೋ ಆವತ್ತಿನಿಂದ ತೊಂದರೆ ಮೇಲೆ ತೊಂದರೆ ಅವಳಿಂದನೇ ಬರ್ತಿರೋದು. ನಮ್ಮ ಕುಟುಂಬದಲ್ಲಿ ಎಲ್ಲರೂ ನೆಮ್ಮದಿ ಹಾಳಾಗೋದಕ್ಕೂ ಇವಳೇ ಕಾರಣ. ಛೇ, ಇಲ್ಲ ನೋಡಮ್ಮ,
ಶಕ್ತಿ ಬಗ್ಗೆ ಯಾರು ಏನು ಹೇಳಬೇಡಿ. ಅವಳು ಏನು ಮಾಡಿದ್ರು ಈ ಊರಿಗೂ ಈ ಕುಟುಂಬಕ್ಕೂ ಒಳ್ಳೇದಾಗೋ ಥರನೇ ಯಾವುದಾದ್ರೂ ಮಾಡೋದು. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಹೇಳ್ದಂಗೆ ಶಕ್ತಿ ನಮ್ಮನ್ನು ಯಾವಾರಿಸಿ ಸುಮ್ಮನೆ ಊರು ಸುತ್ತಾಡ್ಕೊಂಡು ಬರೋದಕ್ಕೇನೂ ಹೋಗಿರೋಲ್ಲ. ಅಂಥ ಹುಡುಗಿನೂ ಅವಳಲ್ಲ. ಅವಳಿಗೆ ಒಳ್ಳೇದನ್ನು ಬಿಟ್ಟರೆ ಕೆಟ್ಟದ್ದು ಯಾವುದೂ ಗೊತ್ತಿಲ್ಲ. ಇವರೆಲ್ಲರೂ ಅವಳನ್ನ ಕೆಟ್ಟವಳು ಅಂತ ಹೇಳ್ತಿದ್ದಾರೆ. ಒಬ್ಳು ವಯಸ್ಸಿಗೆ ಬಂದಿರೋ ಹುಡುಗಿ ಎಲ್ಲಿಗೆ ಹೋಗ್ತೀನಿ, ಎಲ್ಲಿಂದ ಬರ್ತಿದ್ದೀನಿ ಅಂತ ಯಾಕೆ ನಮ್ಮ ಹತ್ರ ಹೇಳ್ತಿಲ್ಲ ಅಂತ ಅಕ್ಕರೆಯಿಂದ ತಾನೇ ಆತಂಕ ಪಡ್ತಿದ್ದಾರೆ. ಶಕ್ತಿ ಹೀಗೆ ಮಾಡ್ತಿರೋದನ್ನೆಲ್ಲ ನೋಡಿದ್ರೆ ನನಗೂ ಕಷ್ಟ ಆಗ್ತಿದೆ ರೀ. ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಣ ಅಂದ್ರೆ ಫೋನು ಹೋಗ್ತಿಲ್ವಲ್ಲ, ಈಗೇನ್ರಿ ಮಾಡೋದು? ಇದಕ್ಕಿರೋದು ಒಂದೇ ದಾರಿ ಲಕ್ಷ್ಮಿ, ಹೋಗಿ ಸಂತ್ರ ನೋಡೋಣ. ಏನ್ರಿ ಹೇಳ್ತಿದ್ದೀರಾ, ನಾವ್ಯಾಕೆ ಹೋಗಿ ಸಂತ್ರನ ನೋಡ್ಬೇಕು? ಶಕ್ತಿ ಇಲ್ಲಿಂದ ಹೊರಡಕ್ ಮುಂಚೆ ಸಂತ್ರನ ಹೋಗಿ ನೋಡಿದಾಳೆ. ಹಂಗಂದ್ರೆ ಸಂತರು ಹೇಳಿದ ಯಾವುದೋ ವಿಷಯನ ನಮಗೆ ಹೇಳಿದೆ ಮುಚ್ಚಿಟ್ಟು ಅದಕ್ಕೆ ಸಂಬಂಧಪಟ್ಟಿರೋ ಕೆಲಸಕ್ಕೆ ಅವಳು ಹೊರಗಡೆ ಹೋಗಿದಾಳೆ ಅಂತ ನನಗೆ ಅನುಮಾನ. ನಾವೀಗ ಹೋಗಿ ಸಂತ್ರ ನೋಡಿದರೆ ಅದಕ್ಕಾದ ಎಲ್ಲ ಉತ್ತರನೂ ನಮಗೆ ಸಿಕ್ಬಿಡುತ್ತೆ. ಇಲ್ಲ ರೀ, ಸಂತರು ಯಾವಾಗಲೂ ನನ್ನ ಹತ್ರ ಹೇಳೋದನ್ನ ಶಕ್ತಿ ಹತ್ರ ಹೇಳಲ್ಲ, ಅವಳ ಹತ್ರ ಹೇಳಿದ್ದನ್ನ ನನ್ನ ಹತ್ರ ಹೇಳೋದಿಲ್ಲ. ನಾವು ಅವ್ರನ್ನ ಹೋಗಿ ನೋಡಿದ್ರು ನಮಗೆ ಬೇಕಾದ ವಿಷಯ ನಮಗೆ ಸಿಗಲ್ಲ. ಅದು ನನಗೆ ಗೊತ್ತು ಲಕ್ಷ್ಮಿ. ನಾವೇನಾದರೂ ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನಾ ಕೇಳಕ್ಕೆ ಹೋಗ್ತಿದ್ದೀವಿ. ಶಕ್ತಿ ಇವಾಗ ಎಲ್ಲಿದ್ದಾಳೆ ಅಂತ ಕೇಳಿ ತಿಳ್ಕೊಳಕ್ಕೆ ಹೋಗ್ತಿದ್ದೀವಿ. ಇದು ಅವ್ರು ಖಂಡಿತ ಹೇಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಏನಮ್ಮ ಹೇಳ್ತೀಯಾ? ಸರಿ ರೀ, ನೀವು ಹೇಳ್ದಂಗೆ ಸಂತ್ರನ ಹೋಗಿ ನೋಡೋಣ ರೀ. ಏನ್ ಮಂತ್ರ, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಮುತ್ತಣ್ಣ ಇರೋ ಜಾಗ ಗೊತ್ತಾಯ್ತಲ್ಲ, ನೀನು ಹೂವನ್ನು ಅವನನ್ನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ನನ್ಗಿನ್ನೂ ಒಂದು ಸಂದೇಹ ಇದೆ ಶಂಭುಲಿಂಗ. ಈಗೇನು ಸಂದೇಹ ನಿನಗೆ? ಫೋನಲ್ಲಿ ಮುತ್ತಣ್ಣ ಮಾತಾಡುವಾಗ ಯಾವಾಗಲೂ ಇಲ್ಲದೆ ಇರೋ ಥರ ಇವತ್ತು ಅವನ ಮಾತಲ್ಲಿ ಒಂದು ಭಯ ಆತಂಕ ಎರಡೂ ಇತ್ತು. ಸಾಮಾನ್ಯವಾಗಿ ಅವನು ಹೀಗೆಲ್ಲ ಮಾತಾಡೋದೇ ಇಲ್ಲ. ನನಗೆ ಅವನು ಮಾತಾಡಿದ್ದು ಕೇಳಿದಾಗಿಂದ ಮನಸ್ಸಲ್ಲಿ ಒಂದು ಯೋಚನೆ ಬರ್ತಾ ಇದೆ. ಅರೆ ಏನು ಮಂತ್ರದೇವಿ, ಅವನಲ್ಲಿ ಒಬ್ಬ ಮನುಷ್ಯ ಅಂತ ಅವನಿಗೋಗಿ ಅಷ್ಟೊಂದು ಮಹತ್ವ ಕೊಡ್ತಾ ಇದೆಯಲ್ಲ. ಒಂದು ಮೂಳೆ ತೆಗೆದು ಬಿಸಾಕಿದ್ರಾಯ್ತು, ಹಿಂದನೆ ಬಲ ಅಲ್ಲಾಡ್ಸ್ಕೊಂಡು ಬಂದ್ಬಿಡ್ತಾನೆ ಅಂತ ಆಸಾಮಿ ಅವನು. ಅಲ್ಲೇ ನೀನು ತಪ್ಪು ಮಾಡ್ತಿರೋದು ಶಂಭುಲಿಂಗ. ಮುತ್ತಣ್ಣ ಬರೀ ಮೂಳೆಗಾಸೆ ಪಡೋನಲ್ಲ, ಸಮಯ ಸಿಕ್ಕಾಗ ರಕ್ತನ ರುಚಿ ನೋಡೋ ತೋಳಾನೂ ಹೌದವನು. ಅವನು ಜಾಗಕ್ಕೆ ತಕ್ಕಂತೆ ಬದಲಾಗೋ ಊಸರವಳ್ಳಿ. ಅವನು ಒಬ್ಬರ ಹತ್ರ ಹೆದರ್ಕೊಂಡು ಮಾತಾಡ್ತಿದ್ದಾನೆ ಅಂದರೆ ಒಂದು ಅವರಿಂದ ಏನಾದರೂ ಕೆಲಸ ಆಗಬೇಕಾಗಿರುತ್ತೆ, ಇಲ್ಲ ಅವನು ಆಪತ್ತಲ್ಲಿ ಸಿಕ್ಕಾಕೊಂಡಿರ್ತಾನೆ. ಗಾಯ ಆಗಿರೋ ನರಿ ಹಾಗೆ ನೋವು ಹೊರಗೆ ತೋರಿಸ್ಕೊಳ್ಳದೆ ನಗ್ನಗ್ತಾ ಮಾತಾಡಿಕೊಂಡು ನಮ್ಮನ್ನು ಅವನು ಬರೋದಕ್ಕೆ ಹೇಳ್ತಿದ್ದಾನೆ ಅಂದರೆ ಖಂಡಿತ ಇದರ ಹಿಂದೆ ಯಾವುದೋ ಒಂದು ಕುತಂತ್ರ ಇರುತ್ತೆ. ಅಲ್ಲಿಗೆ ಹೋಗೋಕ್ಕೆ ಮುಂಚೆ ನಾವು ತುಂಬ ಜಾಗ್ರತೆಯಿಂದ ಇರಬೇಕು. ಮಂತ್ರದೇವಿ, ನಿನಗಿರೋ ಶಕ್ತಿಗೆ ನಿನ್ನಂಥವಳು ಹೋಗಿ ಹೋಗಿ ಆ ಕೆಲ್ಸದ ಬಾರದ ಮುತ್ತಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೀಯಲ್ಲ, ಅವನ ಬಗ್ಗೆ ನೀನು ಇಷ್ಟೊತ್ತು ಮಾತಾಡ್ತಿರೋದೇ ನನಗೆ ತುಂಬ ಅವಮಾನವಾಗ್ತಿದೆ, ಅಸಹ್ಯವಾಗ್ತಿದೆ. ಇದರಲ್ಲಿ ಅಸಹ್ಯ ಪಡೋದು ಅವಮಾನ ಪಡೋವಂಥದ್ದು ಏನೂ ಇಲ್ಲ ಶಂಭುಲಿಂಗ. ಇದೆಲ್ಲ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಾನೆ ನಾನು ಹೇಳ್ತಿರೋದು. ಭೇಟಿ ಆಡಕ್ಕೆ ಹೋಗೋಕ್ಕೆ ಮುಂಚೆ ಆ ಮೃಗದ ಚಲನವಲನ ನಾವು ಮುಂಚೆನೇ ತಿಳ್ಕೊಂಡಿರ್ತೀವಲ್ಲ, ಅದೇ ರೀತಿನೇ ಇದು ಕೂಡ. ಮಂತ್ರದೇವಿ, ನೀನು ಅವನ ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ಈಗಲೇ ಅವನ್ನ ಎಳ್ಕೊಂಡು ಬಂದು ಹಿಡಿದು ಹೊಡೆದು ಎಳ್ಕೊಂಡು ಬಂದು ನಿನ್ನ ಎದುರಿಗೆ ಬಿಸಾಕ್ಬೇಕು ಅನಿಸ್ತಿದ್ದೆ ನನಗೆ. ಈಗ ನೀನು ಬರ್ತೀಯ ಇಲ್ಲ ನಾನೊಬ್ಬನೇ ಹೋಗಿ ಅವನ್ನ ಕರ್ಕೊಂಡು ಬಂದು ನಿನ್ನ ಮುಂದೆ ಬಿಸಾಕ್ಲ? ಅವಸರ ಪಡಬೇಡ ಶಂಭುಲಿಂಗ, ವೇಗಕ್ಕಿಂತ ವಿವೇಕನೇ ಮಿಗಿಲಾದ್ದು. ವೀರರೇ, ದೇವಿ, ನಮ್ಮ ಹಿಂದೆನೆ ರಹಸ್ಯವಾಗಿ ಬನ್ನಿ. ಮಂತ್ರದೇವಿ, ಒಂದು ನಿಮಿಷ, ಈಗ ಆಗ್ಬೇಕು ನಮ್ಮ ವೀರರು? ಅದು ಅಲ್ಲದೆ ಮದ ಹಿಡಿದ ಆನೆ ಥರ ನಾನೇ ನಿನ್ನ ಜೊತೆ ಇದ್ದೀನಿ ತಾನೆ, ನಾನು ನೋಡ್ಕೊತೀನಿ. ಆನೆಗೂ ಏಟಾಗುತ್ತೆ ಶಂಭುಲಿಂಗ, ಎಚ್ಚರಿಕೆಯಿಂದ ಇರಿ, ಬನ್ನಿ. ಬರ್ತಿದ್ದೀವಿ ದೇವಿ. Thank you.
ಈಶ್ವರ್ ಏನು ಎದ್ದೇಳಿ, ಬೆಳಗಾಯ್ತು. ಏನ್ ಶಕ್ತಿ, ಇಷ್ಟು ಬೇಗ ಎಬ್ಬಿಸ್ಬಿಟ್ಟೆ. ಇನ್ನೊಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಹೋಗ್ಬೋದಿತ್ತಲ್ಲ. ರೆಸ್ಟ್ ತಗೊಂಡಿದ್ ಸಾಕು, ಸುತ್ತ ನೋಡಿ ಹೇಗ್ ಬೆಳಗ್ ಬಂದಿದೆ ಅಂತ. ಇನ್ನು ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆಗತ್ತೆ, ನಡಿಯಕ್ಕೆ ಆಗಲ್ಲ. ಏನ್ ಶಕ್ತಿ, ನಿನಗೆ ಸ್ವಲ್ಪ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಬೆಳಗ್ಗೆ ಬೆಳಗ್ಗೆ ಏನೋ ಪೇಪರ್ ಹಾಕೋರ್ ತರ ನೀನ ಕತ್ತಿನ ಎತ್ಕೊಂಡು ಬರ್ತಿದ್ಯಾ. ಎಷ್ಟು ದೂರ ನಡ್ಕೊಂಡು ಬಂದಿದ್ದು ನಾವು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ ಬಿಡದೆ ನೀನ್ ಹೀಗ್ ಬಂದು ತೊಂದ್ರೆ ಕೊಡ್ತಾ ಇದೆಯಲ್ಲ. ಕಾಲ್ ತುಂಬಾ ನೋವುತ್ತಿದೆ ಶಕ್ತಿ. ಇಲ್ಲಿ ನೋಡಿ, ನಾನೇ ನಿಮ್ಮನ್ನ ಬನ್ನಿ ಬನ್ನಿ ಅಂತ ಕರ್ದಿಲ್ಲ, ನೀವೇ ಇಷ್ಟಪಟ್ಟು ಇಲ್ಲಿಗೆ ಬಂದಿದ್ದು. ಈಗ ನೋತಿದೆ ಅಂದ್ರೆ ಏನರ್ಥ? ಶಕ್ತಿ ಇಲ್ಲಿ ಬಂದು ನೋಡು. ಏನ್ರಿ ಇದು, ಇಷ್ಟು ಕೆಂಪಾಗಿದೆ. ಇವಾಗ ಏನ್ ನಾನು ಸುಳ್ಳ ಹೇಳ್ತಾ ಇದ್ದೀನಿ, ನೀನೇ ನೋಡು ಹೇಗೆ ಕೆಂಪಾಗಿದೆ ಅಂತ. ಜೊತೆಗೆ ಬರಬೇಡಿ ಅಂದ್ರೆ ಕೇಳೋದೇ ಇಲ್ಲ ಅಲ್ವಾ ನೀವು? ಈಗ ನೋಡಿ ಹೇಗೆ ಕೆಂಪಾಗಿದೆ ಅಂತ. ಸರಿ, ಇಲ್ಲೇ ಇರಿ, ಒಂದ್ ನಿಮಿಷ ಬಂದೆ. ಇರಿ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ದಾಳೆ ಇವಳು? ಡಾಕ್ಟರ್ ಸರ್, ಕಾಲ್ ತೋರಿಸಿ. ಇದ್ ಚೆನ್ನಾಗಿ ಒಣಗೋವರೆಗೂ ಕಾಲಕ್ಕೆ ಶೂ ಹಾಕ್ಬೇಡಿ. ನನ್ ಕೈಯಲ್ಲಿ ಏನಿದೆ, ಯಾಕೆ ಹಾಗೆ ನೋಡ್ತಿದ್ದೀರಾ? ನನ್ ಕಾಲ್ ಮುಟ್ಟ ಔಷಧಿ ಹಾಕ್ದಿಯಲ್ಲ, ನಿನ್ಗೇನೋ ಬೇಜಾರ ಅನ್ನಿಸ್ಲಿಲ್ವಾ? ಯಾಕ್ರಿ ಬೇಜಾರಾಗ್ಬೇಕು, ಎಲ್ಲ ಆ ದೇವ್ರ ಮಾಡಿರೋದೇ ತಾನೆ. ಇದ್ರಲ್ಲಿ ಇದು ಮಿಗಿಲಾದು, ಇದು ಕೀಳಾದು ಅಂತ ಹೇಗ್ರಿ ಹೇಳಕ್ಕಾಗತ್ತೆ? ನಿನ್ನ ಎಷ್ಟೇ ಬೈದ್ರು ನಾನು ಯಾಕೆ ನಿನ್ ಹಿಂದೆ ಬರ್ತೀನಿ ಗೊತ್ತಾ? ಇಂಥ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ನಿನ್ ತೋರಿಸೋ ಪ್ರೀತಿ ಅಕ್ರೆ ಎರಡು ನನ್ನಲ್ಲಿ ಹೊಸ ಉತ್ಸಾಹ ತುಂಬುತ್ತೆ ಶಕ್ತಿ. ಅದಕ್ಕೋಸ್ಕರನೇ ಹುಚ್ಚಿನ ತರ ನಾನು ಹಿಂದೆ ಸುತ್ತಾ ಇರೋದು. ಈ 5 ನಿಮಿಷಕ್ಕೋಸ್ಕರ ನೀನು ಯಾವ ಸಂಕೋಚನ ಪಟ್ಕೊಳ್ಳದೆ ಮುಖ ತಿರುಗಿಸ್ಕೊಳ್ಳದೆ ನೀನ್ ತೋರಿಸೋ ಪ್ರೀತಿ ಇದೆಯಲ್ಲ, ಇದಕ್ಕೆ ನಾನು ಎಷ್ಟೇ ಜನ್ಮ ಪಡೆದ್ರು ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ. ಸಾಕು ಸಾಕು, ತುಂಬಾ ಹೊಗಳ್ಬೇಡಿ. ಇದಕ್ಕೆ ನಿಮಗ್ ಬಯ್ಯೋದಾನು, ಸ್ವಲ್ಪ ಜಾಗ ಕೊಟ್ರೆ ಸಾಕು, ಎಲ್ಲ ತಗೊಳ್ಳೋದಕ್ಕೆ ಆಸೆ ಪಡ್ತೀರಾ?